ಮುದ್ದು ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ನಾನು ನಿಮ್ಮೊಂದಿಗೆ ಒಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ರಾಗಿ ರೊಟ್ಟಿ. ನೀವು ನೋಡ್ತಿರ್ಬೋದು ರಾಗಿ ರೊಟ್ಟಿ ಕಾಯಿ ಚಟ್ನಿ ಜೊತೆಗೆ ಬಂದಿದ್ದೀನಿ ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಫಸ್ಟ್ ಒಂದು ಬಾಣಲಿಯಲ್ಲಿ 2 ಕಪ್ಪಿನಷ್ಟು ರಾಗಿ ಹಿಟ್ಟು ತಗೊಳ್ಬೇಕು. ನಾನಿಲ್ಲಿ ನನ್ನ ಮಗನಿಗೆ ಅಂತ ಮಾಡಿಟ್ಟಿರೋಂಥ ರಾಗಿ ಸರಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಯಾರೆಲ್ಲ ಮನೇಲಿ ರಾಗಿ ಸರಿ ಹಿಟ್ಟು ವೇಸ್ಟ್ ಆಗ್ತಿದೆ ಅಂತಂದರೆ ಅದರಿಂದ ಕೂಡ ನೀವು ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ನೋಡ್ತಿರ್ಬೋದು ನಾನು 2 ಗ್ಲಾಸಷ್ಟು ನಾನು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ, ತುರಿದಿಟ್ಕೊಂಡಿರೋಂತಹ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹುರಿದಿರುವಂತಹ ಶೇಂಗಾನ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಅದಾದ ನಂತರ ನಾನು ಒಂದು ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಟಿದ್ದೆ ನೀರಲ್ಲಿ. ಸೊ ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ರಿಚ್ಚಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ನಾವು ಇದಕ್ಕೆ ಆಲ್ಮೋಸ್ಟ್ ಅಂದಾಜಲ್ಲಿ ಅಂತಂದರೆ 1 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಐಟಮ್ಸ್ ಆ್ಯಡ್ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಎಲ್ಲ ನೀಟಾಗಿ ಡ್ರೈ ಆಗಿನೇ ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ತಣ್ಣೀರನ್ನ ಯೂಸ್ ಮಾಡಿಕೊಂಡು ಹಿಟ್ಟು ಕಲಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಇದಕ್ಕೇನು ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟು ಕಲಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನೋಡ್ತಿರ್ಬೋದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟನ್ನ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ತಿರ್ಬೋದು ಒಂದು ಹದಕ್ಕೆ ಕಲಸ್ಕೊಳ್ಬೇಕು. ಅದು ಗಟ್ಟಿನೂ ಆಗಿರ್ಬೋದು ಹಿಟ್ಟು, ತುಂಬ ಲೂಸಾಗಿ ಕೂಡ ಇರಬಾರ್ದು. ನಾರ್ಮಲ್ ಇದು ಕನ್ಸಿಸ್ಟೆನ್ಸಿಗೆ ಬರೋ ರೀತಿಯಾಗಿ ಕಲಸ್ಕೊಳ್ಬೇಕು. ನೀವು ಹಿಟ್ಟನ್ನ ಎಷ್ಟು ನೀಟಾಗಿ ನೀವು ಕಲಸ್ಕೊಳ್ತಿರಲ್ಲ ಅಷ್ಟು ನೀಟಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ ಕೂಡ. ಸೊ ನೋಡ್ತಿರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಓಕೆ, ಈಗ ಹಿಟ್ಟು ಕಲಸಿಟ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನು ರೊಟ್ಟಿ ಮಾಡೋದಕ್ಕೆ ಅಂತಂದ್ಬಿಟ್ಟು ಒಬ್ಬಟ್ಟು ಪೇಪರ್ ಅಂತ ಬರುತ್ತೆ, ನೀವು ಆನ್ಲೈನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಪರ್ಮನೆಂಟ್ ಪೇಪರ್ ಬರುತ್ತೆ, ಬಟರ್ ಪೇಪರ್ ಅಂತ. ಸೊ ಆ ಪೇಪರ್ನ ನಾನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಫಸ್ಟು ಬಟರ್ ಪೇಪರ್ ಮೇಲೆ 1¼ ಟೀಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀವು ನಾನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನೀವು ಕಲಸಿಟ್ಕೊಂಡಿರೋಂತಹ ರಾಗಿ ರೊಟ್ಟಿ ಅಂತ ಮಿಕ್ಸ್ಚರ್ ಏನಿದೆಯಲ್ಲ ಅದನ್ನು ಈ ಥರ ಉಂಡೆ ಥರ ಮಾಡಿಕೊಂಡು ನಿಧಾನವಾಗಿ ಆಯಿಲ್ ಹಚ್ಚಿಬಿಟ್ಟು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಇಲ್ಲಿ ಮಾಡ್ತಿದ್ದೀನಿ. ಸ್ವಲ್ಪ ನಿಧಾನವಾಗಿ ಟ್ಯಾಪ್ ಮಾಡ್ಕೊಳ್ತಾ ಬರಬೇಕು, ತೆಳ್ಳಗೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಮಾಡಿ, ಅಂದರೆ ಕ್ರಿಸ್ಪಿಯಾಗಿ ಬಂದರೆ ರೊಟ್ಟಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ 1 ತಿನ್ನೋರು 2 ತಿನ್ನೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಷ್ಟಪಟ್ಟು ತಿನ್ನಬೇಕು ಅಂತಂದರೆ ಎಲ್ಲರಿಗೂ ಕ್ರಿಸ್ಪಿಯಾಗಿ ಮಾಡ್ಕೊಡ್ಬೇಕಲ್ವ ನಾವು. ಸೊ ಹಾಗಾಗಿ ನೋಡ್ತಿರ್ಬೋದು ನೀವು ತೆಳ್ಳಗೆ ತಟ್ಕೊಳ್ಬೇಕು ರೊಟ್ಟಿನ. ನೋಡ್ತಿದ್ದೀರಲ್ಲ ನಾನು ಇಷ್ಟು ತೆಳ್ಳಗೆ ತಟ್ಟಿಟ್ಕೊಂಡಿದ್ದೀನಿ ರೊಟ್ಟಿನ ಬಟರ್ ಪೇಪರ್ ಮೇಲೆ. ಸೊ ಈಗ ಸೈಡ್ ಬೈ ಸೈಡು ಹಂಚು ಕೂಡ ನಾನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಹಂಚು ಕಾದ್ಮೇಲೆ ಹಂಚಿನ ಮೇಲೆ 1¼ ಟೀಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಬಟರ್ ಪೇಪರಲ್ಲಿ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ರೊಟ್ಟಿನ ಅದನ್ನು ಬಟರ್ ಪೇಪರ್ ಸಮೇತ ಭಾಳ ಹಾಕಬೇಕು ಹಂಚಿನ ಮೇಲೆ. ನೋಡ್ತಿರ್ಬೋದು ನೀವು ನಾನು ಇಲ್ಲಿ ಹಾಕ್ತೀನಿ ನೋಡಿ, ಈ ಥರ ಟ್ಯಾಪ್ ಮಾಡಿ ಹಾಕಬೇಕು. ಹಾಕ್ಬಿಟ್ಟು 1-2 ಮಿನಿಟ್ಸ್ ಹಾಗೆ ಬಿಡಿ. ಬಟರ್ ಪೇಪರ್ಗೆ ಹತ್ಕೊಂಡ್ರಂತಹ ರೊಟ್ಟಿ ಅದಾಗದೇ ಬಿಟ್ಕೊಳ್ಳುತ್ತೆ. ನೋಡ್ತಿರ್ಬೋದು ನೀವು ನಾನು ಇಲ್ಲಿ ಟ್ಯಾಪ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ನಿಧಾನವಾಗಿ. ಬಟ್ ಜಾಸ್ತಿ ಹೊತ್ತು ನೀವು ಬಟರ್ ಪೇಪರ್ನ ಹಂಚಿನ ಮೇಲೆ ಬಿಟ್ಬಿಟ್ರೆ ಅದು ಬಿಸಿಯಾಗಿಬಿಡುತ್ತೆ, ಆಮೇಲೆ ನಿಮ್ಗೆ ಎತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ 1-2 ಮಿನಿಟ್ಸ್ ವೆಯ್ಟ್ ಮಾಡಿ. ನೋಡ್ತಿರ್ಬೋದು ನಾನು ಆ ಥರ ಪ್ರೆಸ್ ಮಾಡಿಬಿಟ್ಟು ಆದಷ್ಟು ಬೇಗನೆ ನಾನು ಟ್ರೈ ಮಾಡ್ತಿದ್ದೀನಿ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ. ನೋಡ್ತಿದ್ರಲ್ಲ ಎಷ್ಟು ನೀಟಾಗಿ ಬಿಡ್ತಾ ಇದೆ ಅದಾಗದೇ ಪೇಪರಿಂದ, ಬಟರ್ ಪೇಪರಿಂದ ರೊಟ್ಟಿ. ಸೊ ನೋಡಿ ಏನು ಹತ್ಕೊಂಡಿಲ್ಲ ಬಟರ್ ಪೇಪರ್ಗೆ, ಆ್ಯಂಡ್ ಬಟರ್ ಪೇಪರ್ ಕೂಡ ಏನು ಸುಟ್ಟಿಲ್ಲ ಕೂಡ ಹಂಚಿನ ಮೇಲೆ. ನೋಡ್ತಿರ್ಬೋದು ಹೇಗಿದೆಯೋ ಹಾಗೇ ಇದೆ. ಸೊ ಇನ್ನು ಯಾರೆಲ್ಲ ಬಟರ್ ಪೇಪರ್ ಯೂಸ್ ಮಾಡೋದಿಲ್ಲ ರೊಟ್ಟಿಗೆ ದಯವಿಟ್ಟು ಯೂಸ್ ಮಾಡಿ ಮನೇಲಿ. ಸೊ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು. ಬಟರ್ ಪೇಪರ್ ಇಲ್ಲದೇ ಇದ್ದವರು ನ್ಯಾಚುರಲ್ಲಾಗಿ ಸಿಗೋಂಥ ಬಾಳೆ ಎಲೆನ ಯೂಸ್ ಮಾಡ್ಕೊಳ್ಳಿ. ಸೊ ಅದರಷ್ಟು ನ್ಯಾಚುರಲ್ ಆಗಿರೋಂಥದ್ದು ಇನ್ಯಾವುದೂ ಇಲ್ಲ. ನೋಡ್ತಿದ್ದೀರಲ್ಲ ರಾಗಿ ರೊಟ್ಟಿ ನೀಟಾಗಿ ಒಂದು ಸೈಡ್ ಬೆಂದಿದೆ, ಹಾಗಾಗಿ ಇದನ್ನ ತಿರು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರಾಗಿ ರೊಟ್ಟಿ. ಯಾರೆಲ್ಲ ರಾಗಿ ಅಂದ್ರೇ ಇಷ್ಟ ಇರೋದಿಲ್ಲ, ಮಕ್ಕಳಂತೂ ಈಗಿನ ಕಾಲದಲ್ಲಿ ರಾಗಿ ರೊಟ್ಟಿ ತಿನ್ನಬೇಕು ಅಂತಂದ್ರೆ ಮೂಗಿಡಿತಾರೆ. ಸೊ ಅಂಥವ್ರಿಗೆಲ್ಲ ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಯಾರೆಲ್ಲ ಮೂಗಿಳಿತಿರ್ತಾರಲ್ಲ ಅವರೆಲ್ಲ ಆಲ್ಮೋಸ್ಟ್ ತಟ್ಟೆ ಖಾಲಿ ಮಾಡಿಬಿಟ್ಟು ಇನ್ನೊಂದು ಬೇಕು ರಾಗಿ ರೊಟ್ಟಿ ಅಂತ ಬರ್ತಾರೆ ನಿಮ್ಮ ಹತ್ರ. ಆ ಥರ ಇರುತ್ತೆ ಇದು ಟೇಸ್ಟ್. ಓಕೆ, ರೆಡಿಯಾಗಿರೋಂಥ ರಾಗಿ ರೊಟ್ಟಿನ ನಾನು ಇವಾಗ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳ್ಳಗೆ ರೆಡಿಯಾಗಿದೆ ಅಂತ ನೀವು ನೋಡ್ತಿರ್ಬೋದು, ಕ್ರಿಸ್ಪಿಯಾಗಿ ಕೂಡ ಆಗಿದೆ. ಸೊ ಹಾಗೆ ಇನ್ನೂ ಕೆಲವೊಂದಿಷ್ಟು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ಒಂದೇ ರಾಗಿ ರೊಟ್ಟಿ ಮಾಡಿ ತೋರಿಸಿದ್ರೆ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ, ಹಾಗಾಗಿ ಇನ್ನೊಂದೆರಡು ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು, ನಾನು ಎರಡನೇ ರಾಗಿ ರೊಟ್ಟಿ ಕೂಡ ಹೀಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಪೇಪರಿಂದ ರಾಗಿ ರೊಟ್ಟಿ ಎಷ್ಟು ನೀಟಾಗಿ ಬಿಡ್ತಾ ಇದೆ ನೀವು ನೋಡ್ತಿರ್ಬೋದು. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿರೋಂತಹ ರಾಗಿ ರೊಟ್ಟಿ ರೆಡಿ ಆಗ್ತಿದೆ ಅಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಉರ್ತಾ ಇದೆ. ಸೊ ಇನ್ನು ಯಾರೆಲ್ಲ ಈ ಥರ ಕ್ರಿಸ್ಪಿ ಆ್ಯಂಡ್ ಹೆಲ್ದಿ ಆಗಿರುವಂತಹ ರಾಗಿ ರೊಟ್ಟಿ ಮಾಡ್ಕೊಂಡು ತಿಂದಿಲ್ಲ, ದಯವಿಟ್ಟು ಮಾಡ್ಕೊತೀನಿ ಮನೆಯಲ್ಲಿ ರೆಸಿಪಿ ನಮ್ಮ ಚಾನಲಿಂದ ನೋಡಿ. ಇನ್ನು ಕೆಲವೊಂದಿಷ್ಟು ಹೆಲ್ದಿ ರೆಸಿಪಿಗಳನ್ನೆಲ್ಲ ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ. ಸೊ ಅವನು ನೋಡಿ ನೀವು ಮಾಡ್ಕೊಂಡು ಮನೇಲಿ ಮಾಡ್ಕೊಂಡು ತಿನ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿ ಆಗಿರುವಂತಹ ಹೆಲ್ದಿ ಆಗಿರುವ ಆ್ಯಂಡ್ ಕಲರ್ಫುಲ್ ಆಗಿರುವಂತಹ ರಾಗಿ ರೊಟ್ಟಿ ರೆಡಿ ಆಗಿದೆ. ಸೊ ನೋಡ್ತಿರ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸಿದೆಯಲ್ಲ ನಮ್ಮ ರಾಗಿ ರೊಟ್ಟಿ. ಸೊ ನೀವು ಮನೇಲಿ ಮಾಡ್ಕೊತೀನಿ. ನೋಡ್ತಿರ್ಬೋದು ನೀವಿಲ್ಲಿ ರಾಗಿ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಿದೆ, ಹಾಗೆ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತಂದ್ಬಿಟ್ಟು. ಸೊ ಇದನ್ನು ನೀವು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಡ್ಬೋದು, ಆ್ಯಂಡ್ ಮನೆಯಲ್ಲಿ ಯಾರೆಲ್ಲ ಶುಗರ್ ಪೇಷಂಟ್ಸ್ ಇರ್ತಾರಲ್ಲ, ಸೊ ಅವರಿಗೂ ಮಾಡ್ಕೊಡ್ಬೋದು. ಶುಗರ್ ಪೇಷಂಟ್ಸ್ ಅಷ್ಟೇ ಅಂತಲ್ಲ, ಎಲ್ಲರೂ ತಿನ್ನುವಂತಹ ಹೆಲ್ದಿ ರೆಸಿಪಿ ಇದು. ಬನ್ನಿ ಈಗ ರಾಗಿ ರೊಟ್ಟಿ ಜೊತೆಗೆ ಕೊಬ್ಬರಿ ಚಟ್ನಿ ಹೇಗೆ ಮಾಡ್ಕೊಳ್ಬೇಕು ಅಂತ ರೆಸಿಪಿ ನೋಡೋಣ. ಸೊ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ. ಹಾಗೆ ಒಂದು ಮುಷ್ಟಿಯಷ್ಟು ಹುರಿದಿರುವಂತಹ ಶೇಂಗಾ, ಹಾಗೆ ಒಂದು ಮುಷ್ಟಿಯಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ ಅಂದರೆ ಪುಟಾಣಿ. ಅದ್ರ ಜೊತೆಗೆ ಒಂದು 10-12 ಬೆಳ್ಳುಳ್ಳಿ ಎಸಲು, ಹಾಗೆ ಒಂದು 3 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ದೊಡ್ಡ ಪೀಸ್ ಜಿಂಜರ್ ತೊಗೊಂಡಿದ್ದೀನಿ ಅಂದರೆ ಶುಂಠಿ ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಲ್ಲನೂ ನಾನು ಒಟ್ಟಿಗೆನೇ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ದೊಡ್ಡ ಪೀಸು ಶುಂಠಿ ತೊಗೊಂಡಿದ್ದೆ ಅಲ್ವಾ, ಅದನ್ನ ಡೈರೆಕ್ಟಾಗಿ ಹಾಕೊಳ್ಳೋ ಬದಲು ಒಂದು 3-4 ಪೀಸ್ ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡ್ರೆ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಅಂತ, ಅಂದರೆ ಬ್ಲೇಡಿಗೆ ಸಿಗುತ್ತೆ ಅದು ಅಂತ ನೀಟಾಗಿ. ಸೊ ಇದೆಲ್ಲ ಹಾಕೊಂಡಿದ್ದಾಯಿತು. ಇದಕ್ಕೆ ಒಂದು 3-4 ಎಸಳು ಅಷ್ಟು ಹುಣಸೆಹಣ್ಣು ಹುಳಿಗೋಸ್ಕರ ಅಂತ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ನೀವು ನಾನು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ, ಹುಳಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬೆರೆಸ್ಕೋತಾ ಇದ್ದೀನಿ. ಈಗಲೇ ನಾನು ಯೂಸ್ ಮಾಡ್ತಿರೋದು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ಆದಷ್ಟು ಅಡುಗೆಗೆ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಲಾಸ್ಟಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹೀಗೆ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಏನು ಯೂಸ್ ಮಾಡಿದ್ದೀನಿ ಅಂತಂದರೆ 1 ಟೀಸ್ಪೂನಷ್ಟು ಆಯಿಲು, ಅದಕ್ಕೆ ಜೀರಿಗೆ, ಸಾಸಿವೆ, ಹಾಗೆ ಕಡಲೆಬೇಳೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಯೂಸ್ ಮಾಡಿರೋದಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ. ಸೊ ಕರಿಬೇವಿಲ್ದಿರೋದ್ರಿಂದ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಲ್ಲಿ ಒಗ್ಗರಣೆ ಮುಗಿಸಿದ್ದೀನಿ. ನಾನು ಡೈಲಿ ಬೇಸಿಸ್ ರೆಸಿಪೀಸ್ ಹಾಕ್ತಾ ಇಲ್ಲ, ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಸಮಟೈಮ್ಸ್ ಲೈಕ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹಾಕ್ತಾ ಇರ್ತೀನಿ ವೀಡಿಯೋಸ್ನ. ಸೊ ಹಾಕೋ ವೀಡಿಯೋ ಇನ್ಫಾರ್ಮೇಷನ್ ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ದು ಯಾವ್ದಾದ್ರು ರಿಕ್ವೆಸ್ಟೆಡ್ ವೀಡಿಯೋಸ್ ಇದ್ದರೆ ದಯವಿಟ್ಟು ತಿಳಿಸಿ, ನಾನು ಅದನ್ನು ಮಾಡಿ ನಿಮ್ಮ ಮುಂದೆ ಇನ್ಫಾರ್ಮೇಷನ್ ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಹೆಲ್ದಿ ರೆಸಿಪಿ ರಾಗಿ ರೊಟ್ಟಿ. ಸೊ ಇನ್ನೂ ಯಾರೆಲ್ಲ ಈ ರೀತಿಯಾಗಿರುವಂಥ ಹೆಲ್ದಿ ರೆಸಿಪಿನ ಮಾಡ್ಕೊಂಡು ತಿಂದಿಲ್ಲ ದಯವಿಟ್ಟು ಮಾಡ್ಕೊಂಡು ತಿನ್ನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಸೊ ಅವರು ಕೂಡ ಹೆಲ್ದಿ
ಕ್ರಿಸ್ಪಿ ಆಗಿರುವಂತಹ ರಾಗಿ ರೊಟ್ಟಿನ ಮಾಡ್ಕೊಂಡು ತಿನ್ನಲಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಹೆಲ್ದಿ ಆಗಿರುವಂತಹ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲಲ್ಲಿರುವಂಥ ಎಲ್ಲ ಹೆಲ್ದಿ ರೆಸಿಪೀಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಇವತ್ತಿಗೆ. ಟೇಕ್ ಕೇರ್, ಹ್ಯಾಪಿ ವೀಕೆಂಡ್ ಎಲ್ರಿಗೂ.